ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ತುಂಬಾ ಖುಷಿ ಆಗ್ತದೆ. ನೀವು ನೋಡ್ತೇನೆ ಹಾಗೆ ಫುಲ್ ಬೆವರು ಸುರಿಸಿ ಡ್ಯಾನ್ಸ್ ಮಾಡಿದೀವಿ. ಯಾವ್ದು ಈ ತರ ಕನ್ಸು ಕಾಣ್ತಾ ಇದ್ದೆ, ನನ್ನ ಇನ್ಸ್ಪಿರೇಷನ್ಸ್ ಎಲ್ಲ ನಾನು ಅವ್ರ ಸಿನಿಮಾಗಳು ನೋಡುವಾಗ ಈ ತರ ಡ್ಯಾನ್ಸ್ ಮಾಡ್ತಾ ಇದ್ದೆ. ಈಗ ನಂದೇ ಸಿನಿಮಾಗೆ ಇಷ್ಟೊಂದು ಜನ ಬಂದು ಇಷ್ಟೊಂದು ಸಹಾಯ ನೀಡಿದ್ದಾರೆ, ಇಷ್ಟೊಂದು ಪ್ರೀತಿ ತೋರಿಸಿದ್ದಾರೆ. ಇದನ್ನ ನಾನು ಮುಂದೆ ಸಿನಿಮಾಗಳು ಮಾಡ್ತಾ ಕಷ್ಟಪಡ್ತಾ ಅವ್ರಿಗೆ ಆ ಪ್ರೀತಿ ವಾಪಸ್ ತೋರಿಸ್ಬೋದು ಅಂತ ನಾನು ಹೇಳ್ಕೊತೀನಿ. ಸರ್, ಇವಾಗ ಸಿನಿಮಾದಲ್ಲಿ ಪಾತ್ರ ತುಂಬಾ ಟಚ್ ಕೊಟ್ಟಿದ್ರು, ಸಿನಿಮಾ ನೋಡಿದ್ರೆ ಅನ್ಸುತ್ತೆ ಮೊದಲೆಲ್ಲ ಅಂದ್ರೆ ಒಂದು ಕಾಲೇಜ್ ಸ್ಟೂಡೆಂಟ್ ಅಷ್ಟೊಂದು ಹುಡುಗಿ ಅಂತ ಅನ್ಕೊಂಡಿದ್ವಿ. ಬಟ್ ಸಿನಿಮಾದಲ್ಲಿ ಸೆಂಟಿಮೆಂಟ್, ಫೈಟ್ಸ್ ಮತ್ತೆ ಸಾಂಗ್ಸ್ ಇದೆಲ್ಲ ತುಂಬಾ ನಿಮಗೆ ಸಿನಿಮಾ ನೋಡಿದ್ರೆ ಅನ್ಸಿತ್ತು, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಇದೆ. ಅದಕ್ಕೆಲ್ಲ ನಾನು ನಮ್ಮ ಅಪ್ಪಾಜಿ ಅವ್ರಿಗೆ ಹೇಳ್ಬೇಕು, ಯಾಕಂದ್ರೆ ಅವರು ಅಷ್ಟು ಅದ್ಭುತವಾದ ಸ್ಕ್ರಿಪ್ಟ್ ಬರೆದಿದ್ದಾರೆ. ಅವರು ಮಾಸ್ತಿ ಅವರು ಇಷ್ಟೊಂದು ಜನ ತುಂಬಾ ಕೆಲಸ ಪಟ್ಟಿದ್ದಾರೆ. ಆ ಕಷ್ಟದಿಂದ ನಾನು ನಂದು ಟ್ಯಾಲೆಂಟ್ ತೋರ್ಸಕ್ ಆಗಿದೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಅದು ನಮ್ಮ ಅಪ್ಪಾಜಿ ಅವರಿಂದ ಕಲ್ತಿರೋದ್ ನಾನು ಹಾರ್ಡ್ ವರ್ಕ್ ಇಂದ ಏನೋ ಮಾಡ್ಬೋದು ಅಂತ ಅವ್ರಿಗೆ ತೋರಿಸಿದ್ದಾರೆ. ಈ ಸಿನಿಮಾದಲ್ಲೂ ಅದೇ ಒಂಥರ ಮೆಸೇಜ್ ಕೊಡಕ್ಕೆ ಪ್ರಯತ್ನ ತೋರಿಸಿದೀವಿ. ಈ ಮೂಮೆಂಟ್ ತುಂಬಾ ಖುಷಿ ಆಗ್ತಾ ಇದೆ ಸರ್, ಅಷ್ಟೇ ಹೇಳ್ಬೋದು. ಸಿನಿಮಾ ನೋಡಿ, ಯೂಟ್ಯೂಬ್ ಬನ್ನಿ, ಥಿಯೇಟರ್ ನೋಡಿ, ಥಿಯೇಟರ್ ಫುಲ್ ಹೌಸ್ಫುಲ್ ಆಗಿ ತುಂಬಾ ಖುಷಿ ಆಗ್ತಾ ಇದೆ. ಗುಂಪೆಗೆಲ್ಲ ಡ್ಯಾನ್ಸ್ ಮಾಡಿದ್ವಿ, ಪಟಾಕಿಗೆಲ್ಲ ಆಡಿದ್ವಿ. ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಅದಕ್ಕೆ ಇಂದ್ರಜಿತ್ ಲಂಕೇಶ್ ಸರ್ಗೆ ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಯಾಕಂದ್ರೆ ನನಗೆ ಯಾವಾಗ್ಲೂ ಕಾಣ್ತಾ ಇದ್ದೆ ಹೀಗೆ ಒಂದು ಹೀರೋಗೆ ಅಥವಾ ಒಂದು ಮೇನ್ ಲೀಡ್ಗೆ ಎಷ್ಟು ಒಂದು ಸ್ಕ್ರೀನ್ ಸ್ಪೇಸ್ ಇರುತ್ತೋ ಅಥವಾ ಎಷ್ಟು ಪಾತ್ರಕ್ಕೆ ತೂಕ ಇರುತ್ತೋ, ಒಂದು ಹೀರೋಯಿನ್ಗೂ ಅಥವಾ ಒಂದು ಫೀಮೇಲ್ ಲೀಡ್ಗೂ ಒಂದು ಅಷ್ಟೇ ಅವಕಾಶ ಸಿಗ್ಬೇಕು ಅಂತ ನನ್ನ ಮೊದಲನೇ ಸಿನಿಮಾಗೆ ಈ ಅವಕಾಶ ನನಗೆ ಸಿಕ್ಕಿರೋದು ತುಂಬಾ ತುಂಬಾ ಖುಷಿ ಆಗ್ತದೆ. ಅಷ್ಟೇ ಅಲ್ದ್ರೆ ಈ ಸಿನಿಮಾ ವಿಶೇಷತೆ ಪ್ರತಿಭೆಗಳಿಂದ ಸ್ಫೂರ್ತಿ ಪಡೆದಿರ್ಬೋದು. ಆದ್ರೆ ನನ್ನ ಜೀವನದಲ್ಲಿ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ಮೇಲೆ ನಿಜವಾಗ್ಲೂ ಅವ್ರ ಬದುಕು ನನಗೆ ಸ್ಫೂರ್ತಿದಾಯಕವಾಗಿದೆ. ಯಾಕಂದ್ರೆ ಏನೇ ಆದ್ರೂ ಕೂಡ ನಾನು ಮುನ್ನುಗ್ತೀನಿ ಅನ್ನೋ ಒಂದು ಛಲ ಅವರಲ್ಲಿದೆ. ಆ ಛಲ ನಾವ್ ಯೂಶಲಿ ಚಿಕ್ಕ ಚಿಕ್ಕದಕ್ಕೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ, ಅಯ್ಯೋ ಹಿಂಗಾಗೋಯ್ತಲ್ಲ, ನನ್ಗೆ ಹಿಂಗಾಗ್ಬೇಕಂತೆಲ್ಲ ನಾವು ದೇವರನ್ನ ಪ್ರಶ್ನಿಸ್ತಾ ಇರ್ತೀವಿ. ಬಟ್ ಇವ್ರನ್ನ ನೋಡಿದಾಗ ಗೊತ್ತಾಗುತ್ತೆ ಇವ್ರದ್ದು ನಿಜವಾದ ಗೆಲುವು, ಇವ್ರದ್ದು ನಿಜವಾದ ಜೀವನ. ಇವ್ರನ್ನ ನೋಡಿ ನಿಜವಾಗ್ಲೂ ನಾನು ಮುಂದಕ್ಕೆ ಹೋಗ್ಬೇಕು ಅಂತ ಪಾಠ ಕಲ್ತಿದ್ದೀನಿ. ಸೊ ಅವ್ರ ಜೊತೆ ಎಲ್ಲ ಅವಕಾಶ ಸಿಕ್ಕಿರೋದು, ಹಾಗೆ ಸಮಾಜದ ಜೊತೆ ನನ್ನ ಮೊದಲನೇ ಸಿನಿಮಾ ಆಗಿರೋದು ತುಂಬಾ ಖುಷಿ ಆಗ್ತದೆ. ಇವತ್ತು ಇವರು ಸ್ಟೇಜ್ ಮೇಲೆ ಎಲ್ರ ಜೊತೆ ಕುಣಿಯೋದು ನೋಡ್ತಾ ಇದ್ರೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇತ್ತು. ಯಾಕಂದ್ರೆ ಅವ್ರು ನಾನು ಕಷ್ಟಪಟ್ಟಿರೋದನ್ನ ನೋಡಿದೀನಿ, ಪ್ರತಿಯೊಂದು ಸೀನ್ಗ್ ಆಗಿರ್ಲಿ ಅಥವಾ ಪ್ರತಿಯೊಂದು ಫೋಟೋಶೂಟ್ ಆಗಿರ್ಲಿ ಅಥವಾ ಏನೇ ಆಗಿರ್ಲಿ ಎಲ್ಲ ಒಂದು ಕ್ಷೇತ್ರದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಅಂಡ್ ನನಗೆ ಆಸೆ ಇದ್ದಿದ್ದು ದೊಡ್ಡ ಸ್ಪರ್ಧೆ ಮೇಲೆ ನಾನು ನೋಡ್ಕೋಬೇಕು ಅಂತ, ಅಷ್ಟೇ ಅಲ್ದಿರ ರೇಡಿಯೋಗಳಲ್ಲಿ ನನ್ನ ಹಾಡುಗಳನ್ನ ಕೇಳ್ಬೇಕು ಅಂತ, ನನ್ನ ಮೂವಿ ವಿಚಾರವಾಗಿ ಹೀಗೆ ಪ್ರಚಾರ ಮಾಡ್ಬೇಕು ಅಂತ, ಅಥವಾ ಹೊರಗಡೆ ಗೋಡೆಗಳ ಮೇಲೆ ನನ್ನ ಪೋಸ್ಟರ್ಸ್ ನ ನೋಡ್ಬೇಕು ಅಂತ ಎಲ್ಲವೂ ನೆರವೇರಿದೆ. ಇವಾಗ ಇದಕ್ಕಿಂತ ದೊಡ್ಡ ಗೆಲುವು ಇನ್ನೊಂದು ನಟ ಅಥವಾ ನಟಿಗೆ ಕೇಳಕ್ಕಾಗಲ್ಲ. ಜನರ ರಿಯಾಕ್ಷನ್ಸ್ ನಾನು ನೋಡ್ತಾ ಇದ್ದೆ. ಇಷ್ಟು ದಿನ ಚಿಕ್ಕವಳಾಗಿದ್ದಾಗ ಟೆಂಟ್ಗಳಲ್ಲಿ ಹೋಗಿ ಸಿನಿಮಾ ನೋಡ್ತಾ ಇದ್ವಿ, ಹಿಂಗೆ ಅರಿನೆಲ್ಲ ತಿನ್ಕೊಂಡು ಪೆಪ್ಸಿ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ವಿ. ಬಟ್ ಇವತ್ತು ಆ ಕಡೆ ಈ ಕಡೆ ತಿರ್ಗಿದ್ರೆ ಜನ ರಿಯಾಕ್ಟ್ ಮಾಡ್ತಾ ಇದಾರೆ, ನಾನಿರೋ ಸೀನ್ಗಳಿಗೆ ರಿಯಾಕ್ಟ್ ಮಾಡ್ತಾ ಇದಾರೆ, ಸಮರಿರೋ ಸೀನ್ಗೆ ರಿಯಾಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ನಿಜವಾಗ್ಲೂ ಒಂದು ಕತೆ ಗೆದ್ದಿದೆ ಅಂತ ಹೇಳ್ಬೋದು. ಕತೆ ಗೆದ್ದಿದೆ ಅಂದ್ರೆ ಸರ್ ಗೆದ್ದಿದ್ದಾರೆ, ನಿರ್ದೇಶನ ಗೆದ್ದಿದೆ, ಹಾಗೆ ವಿಶೇಷ ಕಲಾವಿದರ ಬದುಕು ಗೆದ್ದಿದೆ, ಹಾಗೆ ನಮ್ಮೆಲ್ಲರ ಬದುಕುಗೂ ಒಂದು ಒಂದು ಹಾದಿ ಸಿಕ್ಕಿದೆ ಅಂತ ಹೇಳ್ಬೋದು. ಅಂಡ್ ಗೌರಿ ಸಿನಿಮಾಗೆ ಒಂದು ಜಯ ಸಿಗ್ಲಿ ಅಂತ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ. ದಯವಿಟ್ಟು ಹೋಗಿ ಸಿನಿಮಾನ ನೋಡಿ ಅಂತ. ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟ್ ಸಾಂಗ್ ಇದೆ, ಜೊತೆಗೆ ನೀವು ಕೂಡ ಹುಡುಕೊಂಡು ಸಿನಿಮಾ ನೋಡಿದ್ರಿ, ಎಷ್ಟು ಕನೆಕ್ಟ್ ಆಗ್ತಾ ಇತ್ತು ನಿಮ್ಮ ತಾಯಿ ಏನ್ ಹೇಳಿದ್ರು ಸಿನಿಮಾ ನೋಡಿ? ನಾನು ನಿನ್ನೆ ಪ್ರೀಮಿಯರ್ ಶೋ ಅಲ್ಲಿ ನೋಡಿದಾಗ ಮೊದಲನೇ ಬಾರಿಗೆ ನಾನು ನೋಡಿದ್ದು ಪ್ರೀಮಿಯರ್ ಶೋ ಅಲ್ಲಿ. ಸೊ ಅವಾಗ ತಾಯಿ ಸೆಂಟಿಮೆಂಟ್ ಹಾಡ್ ನೋಡಿದಾಗ ನನ್ಗೆ ಫಸ್ಟ್ ಆಫ್ ಆಲ್ ನನ್ನ ಮೋಸ್ಟ್ ಫೇವ್ರೆಟ್ ಸಿಂಗರ್ ಕೈಲಾಶ್ ಖೇರ್ ಅವರು.
ಅವರ ವಾಯ್ಸ್ ಒಂಥರ ಮನ ಮುಟ್ಟುವಂತಿದೆ. ಅದು ಕೇಳಿದಾಗ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ಯಾಕಂದ್ರೆ ನೀವೇ ಇಲ್ಲಾಗೆ ನನ್ನ ಅಮ್ಮನ ಜೊತೆ ನನಗೆ ತುಂಬಾ ಬಾಂಧವ್ಯ ಜಾಸ್ತಿ. ಹಾಗಾಗಿ ಯಾರಿಗೆ ಆಗ್ಲಿ ಆ ಹಾಡು ಕೇಳಿದ ತಕ್ಷಣ ಏನೋ ಒಂದ್ ಸ್ವಲ್ಪ ಏನೋ ಬೇಜಾರಾಗುತ್ತೋ ಖುಷಿ ಆಗುತ್ತೋ, ಸಿಚುಯೇಷನ್ಸ್ ತಕ್ಕಂತೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಾನು ಹೇಳ್ಬೋದು. ಬ್ಯೂಟಿಫುಲ್. ನಿಜವಾಗ್ಲೂ ಅಂದ್ರೆ ತಂಡ ಅನ್ನೋದಕ್ಕಿಂತ ನನ್ ಕೈಯಲ್ಲಿ ಆದಷ್ಟು ನಾನು ಎಲ್ಲರಿಗೂ ಮಾಡ್ಬೇಕು ಅಂತ ನಾನು ಯಾಕಂದ್ರೆ ನಮಗ್ ದೇವ್ರು ಕೊಡೋದೇ ನಾವು ಹಂಚಿ ಹಂಚಿ ಕಲಿಸಿ ಅಂತ. ಹಾಗಾಗಿ ನನ್ ಕೈ ನಾನು ಇಷ್ಟ ಚಿತ್ರಮಂದಿರಗಳಲ್ಲಿ ಟಿಕೆಟ್ ತಗೊಂಡು ನೋಡಿ ಕನ್ನಡ ಸಿನಿಮಾವನ್ನು ಗೆಲ್ಸಿದ್ದೀವಿ.